ಹಲೋ ಎವ್ರಿಬಡಿ, ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ನಿಮ್ಮ ಐಶ್ವರ್ಯ. ಈ ವಿಡಿಯೋದಲ್ಲಿ ನೀವು ನಿಮ್ಮ ಲೈಫ್ನಲ್ಲಿ ಏನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಮತ್ತು ನಿಮಗೆ ಗಣೇಶನ ಬ್ಲೆಸ್ಸಿಂಗ್ಸ್ ಮತ್ತು ಗೈಡೆನ್ಸ್ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಪೈಲ್ ಒನ್ ಯಾರು ಚೂಸ್ ಮಾಡಿದ್ದೆ, ಇದರ ಅವರ ರೀಡಿಂಗ್. ಲೈಫ್ನಲ್ಲಿ ನೀವು ತುಂಬಾ ಕಷ್ಟಪಟ್ಟು ಏನೇ ಕೆಲಸ ಮಾಡಿದ್ರೂ ಅಚ್ಚುಕಟ್ಟಾಗಿ ಮಾಡ್ತೀರಾ, ಇನ್ನೊಬ್ಬರು ಬೆರಳು ತೋರಿಸ್ಬಾರ್ದು ಅನ್ನೋ ರೀತಿಯಲ್ಲಿ ಎಲ್ಲ ಕೆಲಸವನ್ನು ಮಾಡ್ತೀರಾ. ಆದರೆ ನೀವು ಮಾಡುವಂಥ ಒಂದು ತಪ್ಪೇನಂತ ಅಂದರೆ ನಿಜಾನ ಎದುರೆದ್ರಿಗೆ ಹೇಳ್ಬಿಡ್ತೀರ. ಅದು ಒಳ್ಳೆ ಗುಣ ಆದರೂ ಸಹ ಎದುರಿಗಿರೋ ವ್ಯಕ್ತಿಗಳಿಗೆ ಅದನ್ನು ತಗೊಳ್ಳೋಷ್ಟು ಇರೋದಿಲ್ಲ ಬುದ್ಧಿ ಅನ್ನುವಂಥದ್ದು. ಯಾಕೆಂದರೆ ಎಲ್ಲರಿಗೂ ಕಹಿ ಸತ್ಯ ಯಾರಿಗೂ ಬೇಡ, ಸಿಹಿಯಾದ ಸುಳ್ಳೇ ಬೇಕಾಗತ್ತೆ. ಬಟ್ ನಮಗೆ ಸುಳ್ಳು ಹೇಳೋದು ಇಷ್ಟ ಆಗೋದಿಲ್ಲ. ಯಾರು ಏನೇ ಮಾಡಿದ್ರು ಅದಕ್ಕೆ ತಕ್ಕ ಹಾಗೆ ಶಾರ್ಪಾಗಿ ಮಾತಾಡ್ತೀರ, ಕ್ಲಿಯರ್ ಕಟ್ ಅಲ್ಲೇ ಆ ಮಾತನ್ನು ಏನೇ ಇದ್ರೂ ಮುಖದ ಮುಂದೆ ಹೇಳಿಬಿಡ್ತೀರ. ಆ ನಿಮ್ಮ ಗುಣ ತುಂಬ ಜನಕ್ಕೆ ಇಷ್ಟ ಆಗಲ್ಲ, ಅದು ನೀವು ಮಾಡ್ತಾ ಇರೋ ತಪ್ಪು ಅನ್ನೋದನ್ನು ಹೇಳ್ತಿದೆ ಇಲ್ಲಿ. ಯಾಕೆ ಅಂದರೆ ಏಟ್ ಆಫ್ ಸೋರ್ಟ್ಸು ಎರಡು ಟೈಮ್ ಬಂದಿದೆ, ಔಟ್ಕಮ್ಮಲ್ಲೂ ಅದೇ ಬಂದಿದೆ, ಮತ್ತು ಇಲ್ಲಿ ಫೋರ್ತ್ ಕಾರ್ಡ್ ಕೂಡ ನಿಮ್ಗೆ ಅದೇ ಬಂದಿದೆ. ನೀವು ಮಾತಾಡಿದಂಥ ರೀತಿ ಏನಿದೆ ಅದರಿಂದನೇ ನೀವು ತುಂಬ ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲ್ಲ, ನಿಮ್ಮನ್ನು ನೋಡಿದ್ರೆ ಸ್ವಲ್ಪ ಮುಖ ಮುರಿಯೋ ರೀತಿಯಲ್ಲಿ ಜನ ನಡ್ಕೊಳ್ತಾರೆ, ಅದು ನಿಮ್ಮ ಮನಸ್ಸಿಗೆ ತುಂಬ ನೋವು ತಂದಿದೆ ಅನ್ನೋದನ್ನು ಇಲ್ಲಿ ತೋರಿಸ್ತಿದೆ. ಸತ್ಯವನ್ನು ಹೇಳೋದು ಕರೆಕ್ಟು, ಆದರೆ ಸ್ವಲ್ಪ ಅದನ್ನು ಸಾಫ್ಟಾಗಿ ಬೆಣ್ಣೆಯಲ್ಲಿ ಕೂದಲು ತೆಗೆದ ರೀತಿಯಲ್ಲಿ ಮಾತಾಡೋದನ್ನು ಕಲೀರಿ ಅನ್ನೋಂಥದ್ದು ನಿಮಗೆ ಗೈಡೆನ್ಸ್ ಇದೆ. ಸೊ ಅದೊಂದು ನೀವು ಸರಿ ಮಾಡಿಕೊಳ್ತಿದ್ದ ಹಾಗೆ ನಿಮ್ಮ ಜೀವನದಲ್ಲಿ ನಿಮಗೆ ಅಂತ ಏನು ಸಿಗಬೇಕು, ನಿಮ್ಮ ಹಾರ್ಡ್ ವರ್ಕ್ಗೆ ಏನು ಸಿಗಬೇಕು ಅದು ಖಂಡಿತ ಸಿಗುತ್ತೆ ಅನ್ನೋವಂಥದ್ದನ್ನು ಹೇಳ್ತಾ ಇದೆ. ಕಂಪ್ಲೀಟ್ ಪಾಸಿಟಿವ್ ರೀಡಿಂಗ್ ಇದೆ. ನೀವು ಅದರ ಇಲ್ಲಿವರೆಗೂ ನಿಮ್ಮ ಲೈಫ್ನಲ್ಲಿ ಏನು ನಡೀತು ಅದೆಲ್ಲ ನಿಮ್ಮ ಜೀವನದ ಪಾಠ ಆಗಿದೆ. ಆ್ಯಂಡ್ ನಿಮ್ಮ ಕರ್ಮದ ಒಂದು ಸೈಕಲನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀರೋ ಅನ್ನೋದನ್ನು ಕೂಡ ತೋರಿಸ್ತಾ ಇದೆ. ಆದರೆ ನಿಮಗಿಲ್ಲಿ ಲೈಫ್ನಲ್ಲಿ ಯಾವ ಒಂದು ವಿಷಯದಲ್ಲಿ ಅನ್ನೋದು ನೀವೇ ಯೋಚನೆ ಮಾಡಿ ಕೂತ್ಕೊಂಡು ಎರಡು ರೀತಿಯಾದ ದಾರಿ ಅನ್ನೋಂಥದ್ದಿದೆ. ಧರ್ಮ ಸಂಕಟದಲ್ಲಿದ್ದೀರಿ, ನಾನು ಇದನ್ನು ಚೂಸ್ ಮಾಡಲಾ ಅದನ್ನು ಚೂಸ್ ಮಾಡಲಾ ಅನ್ನೋಂಥ ಎರಡು ದಾರಿಯಲ್ಲಿ ನಿಂತಿದ್ದೀರಾ. ಡಿಸಿಷನ್ ಮೇಕಿಂಗ್ ಟೈಮ್ ಇದು. ಆ್ಯಂಡ್ ನೀವು ನಿಮಗೆ ಡಿಸಿಷನ್ ಮಾಡೋ ಅಂಥ ಅಷ್ಟು ಶಾರ್ಪ್ ಮೈಂಡ್ ಇದೆ ನಿಮಗೆ. ಹೊಸ ಹೊಸ ಆಲೋಚನೆಗಳನ್ನ ಮಾಡ್ತಾ ಇರ್ತೀರಾ. ಆ್ಯಂಡ್ ಈ ಪ್ರಾಬ್ಲಮಿಂದ ನಿಮ್ಮ ಲೈಫ್ನಲ್ಲಿ ಏನು ಪ್ರಾಬ್ಲಮ್ ಇದೆ ಅದರಿಂದ ಈಸಿಯಾಗಿ ಬರೋ ಅಂಥ ಬುದ್ಧಿಶಕ್ತಿ ನಿಮ್ಮಲ್ಲಿ ಆಲ್ರೆಡಿ ಇದೆ ಅನ್ನೋಂಥದ್ದನ್ನು ಹೇಳ್ತದೆ. ಮತ್ತು ನೀವು ನಿಮ್ಮ ಕರ್ಮ ಸೈಕಲ್ ಅನ್ನೋದು ಕ್ಲಿಯರ್ ಮಾಡ್ತಾ ಇದ್ದೀರಾ. ನೀವು ನಿಮ್ಮ ಕೆಲಸದ ಬಗ್ಗೆ ತುಂಬ ಪ್ಯಾಷನೇಟ್ ಆಗಿದ್ದೀರಾ ಅನ್ನೋದನ್ನು ತೋರಿಸ್ತಿದೆ. ನಿಮ್ಮ ಕರಿಯರ್ ಫೋಕಸ್ಡ್, ಕಂಪ್ಲೀಟ್ಲಿ ನಿಮ್ಮ ಕರಿಯರ್ ರೀಡಿಂಗ್ ಅನ್ನೋದನ್ನು ತೋರಿಸ್ತಿದೆ ಇದು. ಕರಿಯರ್ಲಿ ಫೋಕಸ್ಡ್ ಆಗಿದ್ದೀರಾ, ಅದನ್ನು ನೀವು ಅಚೀವ್ ಮಾಡ್ತೀರಾ, ಮತ್ತು ನ್ಯೂ ಸ್ಟಾರ್ಟ್ ಮಾಡ್ತೀರಾ ನಿಮ್ಮ ಲೈಫನ್ನು ಅನ್ನೋದನ್ನು ತೋರಿಸ್ತಿದೆ. ಇವತ್ತಿನ ನಿಮ್ಮ ಗಣೇಶ ಗೈಡೆನ್ಸ್ ಬಂದು ಲೈಫ್ನಲ್ಲಿ ಏನಾಗಿದೆ ಅದನ್ನೆಲ್ಲ ಹಿಂದಕ್ಕೆ ಬಿಟ್ಬಿಡಿ, ಮೂವ್ ಫಾರ್ವರ್ಡ್ ಅನ್ನೋದನ್ನು ತೋರಿಸ್ತಿದೆ. ಮುಂದಕ್ಕೆ ನಡೀರಿ ನೀವು ನಿಮ್ಮ ಜೀವನದಲ್ಲಿ. ನಿನ್ನೆ ಏನಾಗಿದೆ ಅದರಿಂದ ನೀವು ಕಲಿತ ಪಾಠಗಳನ್ನು ಮಾತ್ರ ಗುರುತಿಟ್ಕೊಳ್ಳಿ ಹೊರತು ಅದರಿಂದ ಆದಂಥ ಕಹಿಯ ಘಟನೆಗಳನ್ನ ಸಂಪೂರ್ಣವಾಗಿ ಮರೆತುಬಿಡಿ. ನೀವು ನಿಮ್ಮ ಓರ ಕ್ಲೆನ್ಸ್ ಮಾಡ್ಕೊಳ್ಳೋದನ್ನು ಮಾಡಿ ಅನ್ನೋದನ್ನು ಹೇಳ್ತಿದೆ ಇಲ್ಲಿ. ಓರ ಹೇಗೆ ಕ್ಲೆನ್ಸ್ ಮಾಡ್ಕೊಳ್ಳೋದು ನನ್ನ ವಿಡಿಯೋದಲ್ಲಿದೆ, ಚೆಕ್ ಮಾಡಬಹುದು ನೀವು. ಸ್ವಲ್ಪ ರಿಲ್ಯಾಕ್ಸ್ ಮಾಡಿ, ಸ್ವಲ್ಪ ನಿಮಗೋಸ್ಕರ ಟೈಮ್ ತೊಗೊಳ್ಳಿ, ರೆಸ್ಟ್ ಮಾಡಿ ಅನ್ನೋಂಥದ್ದನ್ನು ಹೇಳ್ತಿದೆ. ಮತ್ತು ರೆಸ್ಟ್ ಮಾಡುವಂಥ ಟೈಮಲ್ಲಿ ನೀವು ಆ ಒಂದು ಪಾಸ್ಟ್ ಲೈಫಲ್ಲೇ ನಿಮಗೆ ಹರ್ಟ್ ಆಗಿರೋಂಥ ವಿಷಯಗಳು ಏನೇನಿದೆ ಅದರಿಂದ ನೀವೇನು ಕಲ್ತ್ರಿ, ನಂದೇನು ತಪ್ಪಿತ್ತು, ನಾನು ಅದನ್ನು ಹೇಗೆ ತಿದ್ಕೊಳ್ಬೇಕು ಅನ್ನೋಂಥದ್ದನ್ನು ಸ್ವಲ್ಪ ಆಲೋಚನೆ ಮಾಡಿ ಅನ್ನೋದನ್ನು ಕೂಡ ನಿಮಗಿಲ್ಲಿ ಗಣೇಶ ಗೈಡೆನ್ಸ್ ಅನ್ನೋದು ಹೇಳ್ತಿದೆ ಇಲ್ಲಿ. ಸೊ ನೀವು ಏನು ಅದನ್ನು ತಿದ್ಕೊಂಡು ಮುಂದಕ್ಕೆ ಹೋಗ್ತೀರಾ ಅದರಿಂದ ನಿಮ್ಮ ಲೈಫ್ ಕಂಪ್ಲೀಟ್ಲಿ ಪಾಸಿಟಿವ್ ಆಗಿ ಚೇಂಜ್ ಆಗುತ್ತೆ ಅನ್ನೋದನ್ನು ತೋರಿಸ್ತಿದೆ ಇಲ್ಲಿ. ನಿನ್ನೆ ಇದ್ದ ಹಾಗೆ ನಿಮ್ಮ ಮುಂದಿನ ಜೀವನ ಇರೋದಿಲ್ಲ. ಹೇಳಿದ ಗೈಡೆನ್ಸ್ ಏನು ಸಿಕ್ಕಿದೆ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅದನ್ನು ಫಾಲೋ ಮಾಡೋದ್ರಿಂದ ಖಂಡಿತ ನಿಮ್ಮ ಲೈಫ್ನಲ್ಲಿ ಕಂಪ್ಲೀಟ್ ಪಾಸಿಟಿವ್ ಚೇಂಜಸ್ ಅನ್ನೋದು ಬರುತ್ತೆ. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್.
ಪಾಯಲ್ 2 ಯಾರು ಪಿಕ್ ಮಾಡಿದ್ದೀರಾ? ಇದು ಅವರ ರೀಡಿಂಗ್. ನೀವು ನಿಮ್ಮ ಒಂದು ಲವ್ವನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ತೋರಿಸ್ತಿದೆ. ಇವರು ನಿಮ್ಮ ಪಾಸ್ಟ್ ಲೈಫ್ ಕಪಲ್ ಆಗಿರಬಹುದು, ನಿಮ್ಮ ಟ್ವಿನ್ ಫ್ಲೇಮ್, ನಿಮ್ಮ ಸೋಲ್ಮೇಟ್ ಯಾರು ಬೇಕಿದ್ರು ಆಗಿರಬಹುದು. ಆದರೆ ಖಂಡಿತ ನೀವೇನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅದು ಖಂಡಿತ ಫುಲ್ಫಿಲ್ ಆಗತ್ತೆ, ಆದರೆ ಇದಕ್ಕೆ ಟೈಮ್ ತಗೊಳ್ಳುತ್ತೆ ಅನ್ನೋದನ್ನು ಹೇಳ್ತಿದೆ. ಪ್ರೀತಿಯನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋದನ್ನು ತೋರಿಸ್ತಿದೆ. ನಿಮ್ಮ ಒಂದು ಬುದ್ಧಿ ಚಾತುರ್ಯ ತುಂಬ ಚೆನ್ನಾಗಿದೆ ಅನ್ನೋದನ್ನು ಕೂಡ ತೋರಿಸ್ತಿದೆ. ಆದರೆ ನಿಮ್ಮ ಲೈಫಲ್ಲಿ ಆಲ್ರೆಡಿ ಥರ್ಡ್ ಪಾರ್ಟಿ ಬಂದು ಹೋಗಿದ್ದಾರೆ ಅನ್ನೋದು ಕೂಡ ಇಲ್ಲಿ ಒಂದು ಚಿಕ್ಕ ನೆಗೆಟಿವ್ ಎನರ್ಜಿ ಅನ್ನೋದನ್ನು ತೋರಿಸ್ತಿದೆ. ಅದನ್ನು ನೀವು ಹೀಲ್ ಮಾಡ್ಕೊಳ್ಬೇಕಾಗತ್ತೆ. ಆ್ಯಂಡ್ ಹೊಸದಾಗಿ ಜೀವನದಲ್ಲಿ ಪಾಸ್ಟ್ ಏನಾಯಿತೋ ಅದನ್ನು ಮರೆತು ಮುಂದಕ್ಕೆ ಹೋಗಬೇಕು ಅನ್ನೋದನ್ನು ನೀವು ಯೋಚನೆ ಮಾಡ್ತಾ ಇದ್ದೀರಾ. ಅದರ ಮೇಲೆ ಫೋಕಸ್ಡ್ ಮಾಡಿ ವರ್ಕ್ ಮಾಡ್ತಾ ಇದ್ದೀರಾ, ಅದನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಲೈಫ್ನಲ್ಲಿ ನೀವು ಲವ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅನ್ನೋದು ತುಂಬ ಕ್ಲಿಯರ್ ಕಟ್ಟಾಗಿ ಇಲ್ಲಿ ತೋರಿಸ್ತಿದೆ. ದೆನ್ ನೀವು ಏನು ಅಂದ್ಕೊಳ್ತೀರಾ, ಹೌದು ನೀವು ಮಾಡ್ತೀರಾ, ಬಟ್ ಟೇಕ್ ಸಮ್ ರೆಸ್ಟ್ ಹೀಲ್ ಮಾಡ್ಕೊಳ್ಳೋದಕ್ಕೆ. ಯಾಕೆಂದರೆ ಪಾಸ್ಟ್ ಲೈಫ್ನ ಎನರ್ಜಿ ಏನಿದೆ ಅಂದರೆ ನಿಮ್ಮ ಲೈಫ್ನಲ್ಲಿ ಆ ಮೂರನೇ ವ್ಯಕ್ತಿ ನಿಮಗೆ ಹರ್ಟ್ ಮಾಡಿ ಯಾರು ಹೋಗಿದ್ದಾರೆ ಆ ವ್ಯಕ್ತಿಯ ಒಂದು ಎನರ್ಜಿ ಏನಿದೆ ಅದು ಹೀಲ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಸೊ ಅವರ ಒಂದು ವಸ್ತುಗಳಾಗಲಿ, ಅವರ ಒಂದು ಗುರುತಿಗೆ ನೀವು ಇಟ್ಕೊಂಡಿರೋಂಥದ್ದು ಏನಾದರೂ ಆಗಿರ್ಬೋದು ಅದನ್ನೆಲ್ಲ ಕೂಡ ಡಂಪ್ ಮಾಡಿ ಎಲ್ಲಾದರೂ ಹಾಕೋದು ಏನಾದರೂ ಮಾಡಿ, ಬಿಕಾಸ್ ಪ್ರತಿಯೊಂದು ಕೂಡ ಎನರ್ಜಿನ ಹಿಡಿದಿಡುತ್ತೆ. ಮತ್ತು ಅವರ ನೆನಪುಗಳನ್ನ ಕೂಡ ಆದಷ್ಟು ಮೆಡಿಟೇಷನ್ ಮಾಡ್ತಾ ನಿಧಾನಕ್ಕೆ ಆ ನೆನಪುಗಳಿಂದ ಹೊರಗೆ ಬನ್ನಿ. ಇದು ನಿಮಗೆ ಹೀಲಿಂಗ್ ಆಗತ್ತೆ. ಆ ಹೀಲಿಂಗ್ ನಿಮ್ಮ ಲೈಫ್ನಲ್ಲಿ ಮುಗಿತಿದ್ದ ಹಾಗೆ ನಿಮ್ಮ ಜೀವನದಲ್ಲಿ ನಿಮಗೆ ತಕ್ಕಂಥ, ನಿಮ್ಮನ್ನು ಇಷ್ಟಪಡುವಂಥ, ನಿಮಗೋಸ್ಕರ ಹುಟ್ಟಿರುವಂಥ ಆ ಪಾರ್ಟ್ನರ್ ನಿಮ್ಮ ಲೈಫ್ನಲ್ಲಿ ಬರ್ತಾರೆ ಅನ್ನೋದನ್ನು ಇಲ್ಲಿ ಕ್ಲಿಯರ್ ಕಟ್ಲಿ ಹೇಳ್ತದೆ. ಆದರೆ ಇದಕ್ಕೆ ಹೀಲಿಂಗ್ ಆಗಬೇಕು, ಅದಕ್ಕೋಸ್ಕರ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅನ್ನೋದನ್ನು ಕೂಡ ಹೇಳ್ತಿದೆ. ಆ್ಯಂಡ್ ಖಂಡಿತ ನೀವು ನಿಮ್ಮ ಲೈಫ್ನಲ್ಲಿ ನಿಮ್ಮ ಪಾರ್ಟ್ನರನ್ನು ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ನೀವು ಅದರಲ್ಲಿ ಸಕ್ಸಸ್ ಆಗ್ತೀರಾ ಅನ್ನೋದನ್ನು ತೋರಿಸ್ತಿದೆ. ಆ್ಯಂಡ್ ಗಣೇಶ ನಿಮ್ಮ ಜೊತೆ ಇದ್ದಾರೆ, ಕಂಪ್ಲೀಟ್ ಅವರ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಿದೆ. ಆ್ಯಂಡ್ ಲೈಫ್ನಲ್ಲಿ ಒಂದು ಸ್ಟೇಬಲ್ ಲೈಫ್ನ ನೀವು ಲೀಡ್ ಮಾಡ್ತಾ ಇದ್ದೀರಾ. ನಿಮ್ಮ ಪ್ರಯಾರಿಟೀಸ್ ಏನಕ್ಕಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಆ್ಯಂಡ್ ಎನರ್ಜೆಟಿಕ್ ಮೂಮೆಂಟ್ ಇರಬೇಕು, ಅಂದರೆ ನಮ್ಮ ಓರದಲ್ಲಿ ಎನರ್ಜಿ ಯಾವಾಗಲೂ ಚೇಂಜ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಬಾಡಿ ಮೂಮೆಂಟ್ಸ್ ಮಾಡುವಂಥದ್ದು ತುಂಬ ಮುಖ್ಯ ನಿಮಗೆ ಅನ್ನೋಂಥದ್ದನ್ನ ತೋರಿಸ್ತಿದೆ. ಸೊ ಎಕ್ಸಸೈಸ್ ಆಗ್ಬೋದು, ಇಲ್ಲ ಸ್ವಲ್ಪ ಫಾಸ್ಟಾಗಿ ವಾಕ್ ಮಾಡೋದಿರ್ಬೋದು, ಅಥವಾ ನಿಮಗೆ ಹೇಗೆ ಬರುತ್ತೆ ಹಾಗೆ ಸ್ವಲ್ಪ ಡ್ಯಾನ್ಸ್ ಮಾಡೋದಿರ್ಬೋದು, ಆ ರೀತಿ ಸ್ವಲ್ಪ ಬಾಡಿ ಮೂಮೆಂಟ್ನ ಸ್ವಲ್ಪ ಎನರ್ಜೆಟಿಕ್ ಮೂಮೆಂಟ್ ಮಾಡಬೇಕು ಅನ್ನೋದನ್ನು ತೋರಿಸ್ತಿದೆ. ಇದರಿಂದ ನಿಮ್ಮ ಓರದಲ್ಲಿ ಇರುವಂಥ ನೆಗೆಟಿವ್ ಎನರ್ಜೀಸ್ ಏನಿರುತ್ತೆ ಅದು ಕ್ಲಿಯರ್ ಆಗತ್ತೆ. ಆದಷ್ಟು ನೇಚರಲ್ಲಿ ಸ್ವಲ್ಪ ಗಾಳಿ ಪಾರ್ಕ್ ಎಲ್ಲಿರುತ್ತೆ ಅಂಥ ಕಡೆ ಸ್ವಲ್ಪ, ಯಾಕೆಂದರೆ ನಿಮ್ಮ ಹೀಲಿಂಗ್ ಟೈಮ್ ಆಗಿರೋದ್ರಿಂದ ಆದಷ್ಟು ನೇಚರ್ಗೆ ಹತ್ತಿರ ಇರಿ. ವಾಟರ್ ಬಾಡೀಸ್ ಎಲ್ಲಿದೆ ಅದಕ್ಕೆ ಹತ್ತಿರ ಇರಿ. ಮತ್ತು ನಿಮ್ಮ ಊಟದ ಮೇಲೆ ಧ್ಯಾನವನ್ನು ಕೊಡಿ, ಅದರಲ್ಲಿ ಒಳ್ಳೆ ಸಾತ್ವಿಕ ಆಹಾರವನ್ನು ತಗೊಳ್ಳಿ ಅಂತ ಕೂಡ ನಿಮಗೆ ಗೈಡೆನ್ಸ್ ಬರ್ತಿದೆ ಇಲ್ಲಿ. ಎಸ್, ಇದು ಕೂಡ ತುಂಬ ಪಾಸಿಟಿವ್ ರೀಡಿಂಗ್ ಇದೆ, ಸಾಫ್ಟ್ ಎನರ್ಜಿ ಇದೆ. ಖಂಡಿತ ನಿಮ್ಮ ಲೈಫ್ನಲ್ಲಿ ನೀವು ಅಂದ್ಕೊಂಡಿದ್ದನ್ನು ಸಾಧಿಸ್ತೀರಾ. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಪೈಲ್ 3 ಯಾರು ಪಿಕ್ ಮಾಡಿದ್ದೀರಾ? ಇದು ನಿಮ್ಮ ರೀಡಿಂಗ್. ನಿಮ್ಮ ಲೈಫ್ನಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮ ಪ್ರಾಬ್ಲಮ್ ಅನ್ನೋದನ್ನು ತೋರಿಸ್ತಿದೆ. ನೀವು ಗುಡ್ ಲವ್ನ, ನಿಮ್ಮ ಲೈಫ್ ಪಾರ್ಟ್ನರ್ನ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ತೋರಿಸ್ತಿದೆ. ಫಸ್ಟ್ ಆಫ್ ಆಲ್, ಇಷ್ಟು ನನ್ನ ರೀಡಿಂಗ್ನಲ್ಲಿ 12 ಕಾರ್ಡ್ನಲ್ಲಿ 8 ಮೇಜರ್ ಆರ್ಕಾನ ಬಂದಿರೋದು ಮೊದಲನೇ ರೀಡಿಂಗ್. ಇದು ಕಂಪ್ಲೀಟ್ಲಿ ನಿಮ್ಮ ಲೈಫ್ ಅನ್ನೋದು ಚೇಂಜ್ ಆಗುತ್ತೆ. ನೀವೇನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ನೀವು ಖಂಡಿತ ಅದನ್ನು ಮಾಡ್ತೀರಾ ಅನ್ನೋದನ್ನು ತೋರಿಸ್ತಿದೆ. ನಿಮ್ಮ ಲೈಫ್ನಲ್ಲಿ ನಿಮ್ಮ ಪಾರ್ಟ್ನರಿಂದ ತುಂಬಾ ಫೇಸ್ ಮಾಡಿದ್ದೀರಾ ನೀವು. ಸೊ ಅವರಿಂದ ದೂರ ಆಗಬೇಕು ಅನ್ನೋಂಥ ಯೋಚನೆ ನಿಮಗಿರಬಹುದು, ಯಾಕೆಂದರೆ ನಮ್ಮ ಎನರ್ಜೀಸ್ ಚೇಂಜ್ ಆಗ್ತಾ ಆಗ್ತಾ ನಮ್ಮ ಲೈಫ್ನಲ್ಲಿ ಯಾವ ವ್ಯಕ್ತಿಗಳು ಅಥವಾ ಯಾರ ಒಂದು ಅವಶ್ಯಕತೆ ಇರಲ್ಲ ಅಂಥವರು, ಅಂಥ ವಿಷಯಗಳು, ಅಂಥ ಪ್ಲೇಸ್ ಆಗಲಿ, ಪ್ರತಿಯೊಂದು ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ನಿಮ್ಮ ಲೈಫ್ನಲ್ಲಿ ಅಂಥ ಒಂದು ಚೇಂಜಿಂಗ್
ಟರ್ನಿಂಗ್ ಪಾಯಿಂಟ್ ಅನ್ನೋದನ್ನು ತೋರಿಸ್ತಿದೆ. ನೀವು ಕಂಪ್ಲೀಟ್ ನಿಮ್ಮ ಪಾಸ್ಟ್ ಲೈಫಿಂದ ತುಂಬ ಬೇಜಾರಾಗಿದೆ ನಿಮಗೆ, ಅಷ್ಟು ಹರ್ಟ್ ಅನ್ನೋದನ್ನು ಫೇಸ್ ಮಾಡಿದ್ದೀರಾ ನೀವು ನೋಟ್. ಅದರಿಂದ ಕಂಪ್ಲೀಟ್ಲಿ ಹೊರಗೆ ಬರೋದಕ್ಕೆ ನೀವು ರೆಡಿ ಇದ್ದೀರಾ ಅನ್ನೋದನ್ನು ತೋರಿಸ್ತಿದೆ. ಆ್ಯಂಡ್ ನೀವು ಅದನ್ನು ಅಚೀವ್ ಮಾಡ್ತೀರಾ, ನಿಮ್ಮಲ್ಲಿ ಆ ಸ್ಟ್ರೆಂತ್ ಇದೆ ಅನ್ನೋದನ್ನು ತೋರಿಸ್ತಿದೆ. ಏನೇ ಬಂದರೂ ಸಹ ನಿಮ್ಮ ಲೈಫ್ನಲ್ಲಿ ನೀವು ಸೋಲ್ ಅನ್ನೋದನ್ನು ಒಪ್ಕೊಳ್ಳಲ್ಲ, ತುಂಬ ಪಾಸಿಟಿವ್ ಆಗಿ ತಗೊಳ್ತೀರಾ ಯಾರು ಏನೇ ಹೇಳಿದ್ರೂ ಸಹ. ಅದನ್ನು ಯಾರು ಏನೇ ಹೇಳಿದ್ರು ಎಷ್ಟು ಅವರಿಂದ ಏನು ತೊಗೊಳ್ಬೇಕು ಅದನ್ನು ಮಾತ್ರ ತೊಗೊಳ್ತೀರಿ, ಹೆಚ್ಚು ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ ಇನ್ನೊಬ್ಬರ ಮಾತಿಗೆ ಅನ್ನೋದನ್ನು ಹೇಳ್ತಿದೆ. ಆ್ಯಂಡ್ ನೀವು ಸ್ವಲ್ಪ ಒಬ್ಬರೇ ಇದ್ದಾಗ ನಿಮಗೆ ಹೊಸ ಹೊಸ ಐಡಿಯಾಸ್ ಅನ್ನೋದು ಬರುತ್ತೆ. ನೀವು ಆ ರೀತಿ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಗುಡ್, ಇಲ್ಲಾಂದರೆ ಸ್ವಲ್ಪ ಹೊತ್ತು ನಿಮ್ಮ ಜೊತೆ ನೀವು ಸ್ಪೆಂಡ್ ಮಾಡೋದನ್ನು ಕಲೀರಿ. ಇದರಿಂದ ನಿಮ್ಮ ಹೀಲಿಂಗ್ ಅನ್ನೋದು ಲೈಫ್ನಲ್ಲಿ ನಿಮ್ಗೇನು ಬೇಕು ಏನು ಬೇಡ ಅದನ್ನು ಬ್ಯಾಲೆನ್ಸ್ ಮಾಡುವಂಥದ್ದು, ಸಿಚುಯೇಷನ್ಸ್ ಏನಾದರೂ ನೆಗೆಟಿವ್ ಆಗಿದ್ದರೆ ಅದನ್ನು ಅದರಿಂದ ಓವರ್ಕಮ್ ಆಗಿ ಅದಕ್ಕೆ ಸೊಲ್ಯೂಷನ್ ಹುಡುಕೋ ಅಂಥ ಎಲ್ಲ ಐಡಿಯಾಸ್ ನಿಮಗೆ ಬರುತ್ತೆ. ನಿಮ್ಮ ಲೈಫ್ನಲ್ಲಿ ತುಂಬ ಪಾಸಿಟಿವ್ ಚೇಂಜಸ್ ಅನ್ನೋದನ್ನು ತೋರಿಸ್ತಿದೆ. ಕಂಪ್ಲೀಟ್ಲಿ ನಿಮ್ಮ ಲೈಫ್ ಅನ್ನೋದನ್ನು ಚೇಂಜ್ ಆಗುತ್ತೆ ಅನ್ನೋದನ್ನು ತೋರಿಸ್ತಿದೆ. ಪಾಸಿಟಿವ್ ಚೇಂಜ್ ಅನ್ನೋದು ಲೈಫ್ನಲ್ಲಿ ಬರಬೇಕಾದಾಗ ಸ್ವಲ್ಪ ಟೈಮ್ ಅನ್ನೋದನ್ನು ಕೂಡ ತೊಗೊಳ್ಳುತ್ತೆ. ಆ ಟೈಮ್ನು ನೀವು ಜೀವನಕ್ಕೆ ಕೊಡಿ, ಯಾಕೆಂದರೆ ನೀವು ಆಲ್ರೆಡಿ ನಿಮ್ಮ ಲೈಫ್ನಲ್ಲಿ ತುಂಬಾ ನೋಡಿದ್ದೀರಾ. ಮೇ ಬಿ ದೇವರು ನಿಮಗೆ ಒಂದು ತಾಳ್ಮೆಯನ್ನು ಕಲಿಸ್ತಾ ಇರೋವಂಥ ಟೈಮ್ ಇರ್ಬೋದು. ಸ್ವಲ್ಪ ಆದಷ್ಟು ಸ್ವಲ್ಪ ಕೋಪ ಹೆಚ್ಚು ಮಾಡಿಕೊಳ್ಳೋ ಅಂಥ ಬುದ್ಧಿ ನಿಮ್ಮಲ್ಲಿರ್ಬೋದು, ಅದಕ್ಕೋಸ್ಕರ ತಾಳ್ಮೆ ಕಲಿಸ್ತಾ ಇರ್ಬೋದು. ಆ ತಾಳ್ಮೆಯನ್ನು ಕಲೀರಿ, ಖಂಡಿತ ನಿಮ್ಮ ಜೀವನ, ನಿಮ್ಮ ಒಂದು ಫೈನಾನ್ಷಿಯಲ್ ಸ್ಟೇಟಸ್ ಕೂಡ ಚೇಂಜ್ ಆಗುತ್ತೆ. ಯಾಕೆಂದರೆ ನೀವು ಕರಿಯರ್ ಹೊಸದಾಗಿ ಅಥವಾ ನಿಮ್ಮ ಒಂದು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಮೇಲೆ ಕೂಡ ನೀವು ವರ್ಕ್ ಮಾಡ್ತಾ ಇದ್ದೀರಾ, ಖಂಡಿತ ನಿಮಗೆ ಆ ಸಕ್ಸಸ್ ಅನ್ನೋದು ಸಿಗುತ್ತೆ. ಯಾಕೆಂದರೆ ಇಷ್ಟು ಮೇಜರ್ ಆರ್ಕಾನ ಒಂದು ರೀಡಿಂಗಲ್ಲಿ ಬಂತು ಅಂದರೆ ಲೈಫ್ನಲ್ಲಿ ತುಂಬ ದೊಡ್ಡ ಚೇಂಜಸ್ ಅನ್ನೋದು ಆಗ್ತಾಯಿರುತ್ತೆ. ಇದು ಟೈಮ್ ಕೂಡ ತಗೊಳ್ಳುತ್ತೆ, ಇದನ್ನು ಸ್ವಲ್ಪ ಗುರುತಿನಲ್ಲಿಟ್ಕೊಳ್ಳಿ. ನಿಮಗೆ ಇವತ್ತಿನ ಗಣೇಶ ಮೆಸೇಜ್ ಬಂದು ನಿಮ್ಮ ಒಂದು ಸ್ವಾದಿಷ್ಠಾನ ಚಕ್ರ ಕೆಳಗಿಂದ ಎರಡನೇ ಚಕ್ರ, ಆ ಯೆಲ್ಲೋ ಕಾರ್ಡ್ ಗಣೇಶದ್ದು ಕಾಣಿಸ್ತಿದೆಯಲ್ಲ, ಆ ಕಾರ್ಡ್ನಲ್ಲಿ ನೋಡಿ ನಿಮ್ಮ ಸ್ವಾದಿಷ್ಠಾನ ಚಕ್ರ ಬ್ಲಾಕೇಜಸ್ ತೋರಿಸ್ತಿದೆ. ಸ್ವಾದಿಷ್ಠಾನ ಚಕ್ರದ ಒಂದು ಬ್ಲಾಕೇಜಸ್ನ ಕ್ಲಿಯರ್ ಮಾಡ್ಕೊಳ್ಳೋ ಅಂತ ಮೆಡಿಟೇಷನ್ ಮಾಡಿ ನೀವು ಸ್ಪಿರಿಚುವಲ್ ಪ್ರಾಕ್ಟೀಸ್ನ ಮಾಡಬೇಕು ಅನ್ನೋಂಥದ್ದು ಗೈಡೆನ್ಸ್ ನಿಮಗೆ ಸಿಗ್ತಿದೆ. ಆ್ಯಂಡ್ ನೀವು ನಿಮ್ಮ ಲೈಫ್, ಯಾಕೆಂದರೆ ಇಷ್ಟು ಮೇಜರ್ ಆರ್ಕನ ಬಂತು ಅಂದರೆ ಸ್ಪಿರಿಚುವಲ್ ಚೇಂಜಸ್ ಆಗ್ತಾಯಿರುತ್ತೆ ನಮ್ಮ ಲೈಫ್ನಲ್ಲಿ. ಸೊ ಸ್ಪಿರಿಚುವಲ್ ಪ್ರಾಕ್ಟೀಸ್, ಮೆಡಿಟೇಷನ್ ಮಾಡುವಂಥದ್ದು, ಮನೇಲಿ ಸಾಂಬ್ರಾಣಿ ಅಗರಬತ್ತಿ ಇಂಥ ಧೂಪಗಳನ್ನ ಹಾಕೋದು, ದೀಪ ಹಚ್ಚಿ ಅದ್ರ ಮೇಲೆ ಮೆಡಿಟೇಷನ್ ಮಾಡೋದು, ಇಂಥ ಪ್ರಾಕ್ಟೀಸ್ಗಳು ನೀವು ಮಾಡೋದ್ರಿಂದ ನಿಮ್ಮ ಲೈಫ್ನಲ್ಲಿರುವಂಥ ಪ್ರಾಬ್ಲಮ್ಸ್ ಆದಷ್ಟು ಬೇಗ ಸಾಲ್ವ್ ಆಗುತ್ತೆ ಅನ್ನೋದನ್ನು ತೋರಿಸ್ತಿದೆ. ನಿಮ್ಮ ಲೈಫ್ನಲ್ಲಿ ನಿಮ್ಮ ಲೈಫ್ ಪಾರ್ಟ್ನರ್ ಮೇಜರ್ ಪ್ರಾಬ್ಲಮನ್ನು ತೋರಿಸ್ತಿದೆ. ಆ ಥರ ಇದ್ದಾಗ ಸ್ವಲ್ಪ ಚೇಂಜಸ್ ಆಗೋದು ಕಷ್ಟ, ಬಟ್ ಯಾವುದು ಕೂಡ ಇಂಪಾಸಿಬಲ್ ಅಲ್ಲ ಇದನ್ನು ಕೂಡ ತಿಳ್ಕೊಳ್ಳಿ. ನಿಮ್ಮ ಲೈಫ್ನಲ್ಲಿ ನೀವು ಫೋಕಸ್ಡ್ ಆಗಿರ್ತೀರ ಯಾವಾಗಲೂ ಕೂಡ, ಅಂದ್ಕೊಂಡಿದ್ದನ್ನು ಸಾಧಿಸಬೇಕು ಅನ್ನೋಂಥ ಹಠ ಛಲ ಜಾಸ್ತಿ ನಿಮಗೆ. ಸೊ ನೀವು ಅದನ್ನು ಅಚೀವ್ ಮಾಡ್ತೀರಾ ಅನ್ನೋದನ್ನು ಕೂಡ ಹೇಳ್ತಿದೆ. ಮೇ ಬಿ ನಿಮ್ಮ ಪಾರ್ಟ್ನರಿಂದ ಕೆಲವೊಂದು ಪ್ರಾಬ್ಲಮ್ಸ್ ಆಗಿದ್ದರೆ ನನಗೆ ಅದೇ ಗೈಡೆನ್ಸ್ ಸಿಗ್ತಿದೆ ಇಲ್ಲಿ. ಅವರು ಕಂಪ್ಲೀಟಾಗಿ ನಿಮ್ಮ ಸೋಲ್ಮೇಟಾಗಿ ಕೂಡ ಬದಲಾಗಬಹುದು ಅನ್ನೋದನ್ನು ಕೂಡ ತೋರಿಸ್ತಿದೆ. ಮೇ ಬಿ ಅವ್ರ ಲೈಫ್ನಲ್ಲಿ ಸ್ವಲ್ಪ ಬ್ಯಾಡ್ ಹ್ಯಾಬಿಟ್ಸ್ ಇರುವಂಥದ್ದಾಗಿರಲು ಬಹುದು, ಅಥವಾ ಕೆಟ್ಟ ಜನಗಳ ಸವಾಸ ಅಂದರೆ ಸ್ವಲ್ಪ ನೆಗೆಟಿವ್ ಫ್ರೆಂಡ್ಸ್ ಇರ್ತಾರಲ್ಲ ಅಂಥವ್ರ ಸವಾಸಗಳ ಏನಾದರೂ ಇದ್ದರೆ ಅದು ಕೂಡ ಕೆಲವ್ರ ಲೈಫ್ನಲ್ಲಿ ಪ್ರಾಬ್ಲಮ್ ಇರ್ಬೋದು. ನಿಮ್ಮ ಲೈಫ್ ನಿಮಗೆ ಎಷ್ಟು ರೆಸೊನೇಟ್ ಆಗುತ್ತೆ ಅದನ್ನು ನೀವು ತಗೊಳ್ಳಿ. ಆ ಪ್ರಾಬ್ಲಮ್ ಏನಾದರೂ ಇದ್ದರೆ ಕಂಪ್ಲೀಟ್ಲಿ ಅದು ಚೇಂಜ್ ಆಗಿ ಅವರು ಒಳ್ಳೆಯ ರೀತಿಯಲ್ಲಿ ಬದಲಾಗಿ ನಿಮ್ಮ ಲೈಫ್ನಲ್ಲಿ ಅವರು ರೀಎಂಟ್ರಿ ಕೊಡ್ತಾರೆ ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತಿದೆ. ಸೊ ನಿಮ್ಮ ಹೀಲಿಂಗ್ಗೋಸ್ಕರ ಸ್ಪಿರಿಚುವಲ್ ಪ್ರಾಕ್ಟೀಸ್ ಯಾವಾಗ ಮಾಡ್ತೀರಾ, ಹೀಲಿಂಗ್ ಮ್ಯೂಸಿಕ್ಗಳು ಸಿಗುತ್ತೆ. ನೀವು ಯೂಟ್ಯೂಬ್ನಲ್ಲಿ ಚೆಕ್ ಮಾಡಿ ಮ್ಯೂಸಿಕ್ ಹೀಲಿಂಗ್ಸ್ ಹಾಕ್ಕೊಂಡು ಮೆಡಿಟೇಷನ್ ಮಾಡೋದ್ರಿಂದ ಕೂಡ ಒಂದು ನಮ್ಮ ಓರಾದಲ್ಲಿ ಮ್ಯಾಸಿವ್ ಚೇಂಜ್ ಅನ್ನೋದಾಗುತ್ತೆ. ಇದೆಲ್ಲ ಕೂಡ ಸ್ಪಿರಿಚುವಲ್ ಪ್ರಾಕ್ಟೀಸೇ ಆಗಿರುತ್ತೆ. ನೀವು ಇದನ್ನು ಯಾವಾಗ ಹೆಚ್ಚು ಮಾಡ್ತಾ ಹೋಗ್ತೀರಾ, ಫೋಕಸ್ಡ್ ಆಗಿರ್ತೀರಾ, ನಿಮ್ಮ ಲೈಫ್ನಲ್ಲಿ ಇರುವಂಥ ಪ್ರಾಬ್ಲಮ್ಸ್ ಖಂಡಿತ ಸಾಲ್ವ್ ಆಗುತ್ತೆ, ಸೊಲ್ಯೂಷನ್ ಖಂಡಿತ ಸಿಗುತ್ತೆ. ಬಿಕಾಸ್ ನೀವು ಅಷ್ಟು ಸ್ಟ್ರಾಂಗಾಗಿ ನಿಂತಿದ್ದೀರಾ ನೀವು ನಿಮ್ಮ ಲೈಫ್ನಲ್ಲಿ. ಏನೇ ಬಂದರೂ ಕೂಡ ನನ್ನನ್ನು ತಡೆ ನಿಲ್ಲಿಸೋದಕ್ಕೆ ಆಗೋದಿಲ್ಲ, ನಾನು ಹೋಗ್ತಾ ಇರ್ತೀನಿ ಅನ್ನೋ ಅಂಥ
ತುಂಬ ಪಾಸಿಟಿವ್ ವೈಬ್ಸ್ ಬರ್ತದೆ, ತುಂಬ ಚೆನ್ನಾಗಿದೆ ಎನರ್ಜಿ. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ನೀವೇನು ಅಂದ್ಕೊಂಡಿದ್ದೀರ ಈ ಮಾಸಿಕ ಕನಸೆಲ್ಲ ಭಗವಂತ ನೆರವೇರಿಸಲಿ ಅಂತ ಕೇಳ್ತಾ, ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್.